ಓ ಎಲ್ಲಿದ್ಯಾ ನೋಡು, ನೀನು ಒಪ್ಕೊಂಡಿದ್ ಮುಹೂರ್ತ ಅನ್ಸತ್ತೆ. ನಮ್ ಲಾಯರ್ ಯಾವಾಗ್ಲೂ ಬಿಸಿ ಬಿಸಿ ಅಂತಾರವ್ರು, ಇವತ್ತು ಕಾಲ್ ಮಾಡಿದ ತಕ್ಷಣ ಬನ್ನಿ ಅನ್ಬಿಟ್ರು. ಓ ಓಕೆ, ಏನ್ ಮಾತಾಡಿದ್ರು? ಅಡಾಪ್ಷನ್ ಪ್ರೊಸೀಜರ್ ತುಂಬಾ ಇದೆಯಂತೆ. ಇನ್ನು ಏನ್ ಮಾಡ್ಬೇಕಂತೆ? ಫಸ್ಟ್ ಲಚ್ಚಿ ಒಬ್ಳು ಅನಾಥೆ ಅಂತ ನಾವು ಪ್ರೂವ್ ಮಾಡ್ಬೇಕು. ಅದನ್ನ ಹೇಗ್ ಪ್ರೂವ್ ಮಾಡ್ಬೇಕಂತೆ? ಅವಳು ಮಿಸ್ಸಿಂಗ್ ಅಂತ ಯಾವ್ದಾದ್ರು ನ್ಯೂಸ್ ಪೇಪರ್ ಅಲ್ಲೋ, ವಿಜುವಲ್ ಮೀಡಿಯಾಲ್ಲೋ, ಪೊಲೀಸ್ ಸ್ಟೇಷನ್ ಅಲ್ಲೋ ಕಂಪ್ಲೇಂಟ್ ಆಗಿಲ್ವಾ ಅಂತ ಚೆಕ್ ಮಾಡ್ತಾರಂತೆ. ಆಮೇಲೆ ಅದೇನು ಇಲ್ಲ ಅಂತ ಆದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡ್ತಾರೆ, ಹಾಗೆ ಮೀಡಿಯಾ ಕೂಡ ಅನೌನ್ಸ್ಮೆಂಟ್ ಮಾಡ್ತಾರೆ. ಯಾರು ಅವಳನ್ನ ಹುಡ್ಕೊಂಡು ಬರ್ಲಿಲ್ಲ, ಅಕಸ್ಮಾತ್ ಯಾರಾದ್ರೂ ಬಂದ್ರೂ ಕೂಡ ಆ ಹುಡುಗಿ ಅವ್ರಿಗೆ ಸಂಬಂಧಪಟ್ಟವ್ರಲ್ಲ ಅಂತ ಪ್ರೂವ್ ಮಾಡಿದ ಮೇಲೇನೆ ಆ ಹುಡುಗಿನ ಒಬ್ಳು ಅನಾಥೆ ಅಂತ ಕನ್ಸಿಡರ್ ಮಾಡ್ತಾರಂತೆ. ಓಹೋ, ಇಷ್ಟೆಲ್ಲ ಪ್ರಾಸೆಸ್ ಇದೆಯಾ? ನಾನೇನೋ ನಾಳೆ ನಾಡಿದ್ರಲ್ಲಿ ಆಗೋಗುತ್ತೆ ಅನ್ಕೊಂಡಿದ್ದೆ. ನಾನು ಹಾಗೆ ಅನ್ಕೊಂಡಿದ್ದೆ. ಅಬ್ಬಬ್ಬಾ, ಇದು ತುಂಬಾ ಸುಸ್ತು ಮಾಡೋಷ್ಟು ದೊಡ್ಡ ಪ್ರೊಸೀಜರು ಪ್ರಾಸೆಸ್. ಓ ಬಾಲಚವ, ನಿನ್ ಬಗ್ಗೆನೆ ಮಾತಾಡ್ತಿದ್ವಿ, ನಿನ್ನ ದತ್ತಕ್ಕೆ ತಗೊಳಕ್ಕೆ ದೊಡ್ಡ ಸಾಹಸನೆ ಮಾಡ್ತಿದ್ದೀವಿ. ಹಂಗ ಹೇಯ್, ನೀನೇನ್ ಗಾಬರಿ ಆಗ್ಬೇಡ. ನೀನಂತ ಕಂದಮ್ಮನ್ನ ನನ್ ಮಗಳು ಮಾಡ್ಕೋಬೇಕು ಅಂದ್ರೆ ಅದೆಂತ ಸಾಹಸ ಇದ್ರು ಖುಷಿಯಿಂದ ಮಾಡ್ತೀನಿ. ಹಲೋ, ನನ್ ಮಗಳನ್ನ ನೀವ್ ಎಷ್ಟೊಂದೆಲ್ಲ ಮುದ್ದು ಮಾಡೋದು ನನ್ಗೆ ಇಷ್ಟ ಆಗ್ತಾ ಇಲ್ಲ. ನಮ್ ಲಚ್ಚಿ ಒಂದ್ ಹೂ ಇದ್ದಾಗೆ, ನೀನ್ ಇಷ್ಟೊಂದೆಲ್ಲ ಅವಳನ್ನ ರಫ್ ಆಗಿ ಹ್ಯಾಂಡಲ್ ಮಾಡಿದ್ರೆ ಅವಳ ಫ್ರೇಗ್ರೆನ್ಸೇ ಹೊಟ್ಟೋಗುತ್ತೆ, ಜೊತೆಗೆ ಅವಳಿಗೆ ದೃಷ್ಟಿನೂ ಆಗುತ್ತೆ. ಅತ್ತೆ ಒಂದ್ ನಿಮಿಷ ಬನ್ನಿ ಇಲ್ಲಿ. ಏನು ಮದೀಪಿಕಾ? ಅತ್ತೆ, ನಮ್ಗೆಲ್ಲ ನೀವು ಆಗಾಗ ದೃಷ್ಟಿ ತೆಗಿತಾ ಇರ್ತೀರಲ್ಲ, ಅದ್ ಹೇಗೆ ಅಂತ ನನ್ಗೂ ಹೇಳ್ಕೊಡಿ. ನನ್ ಮಗಳಿಗೆ ತುಂಬಾ ದೃಷ್ಟಿ ಆಗಿದೆ, ಅದ್ ನಾನೇ ತೆಗಿಬೇಕು. ರಿಯನ್ಗ ಹೇಳ್ಕೊಡ್ತೀನಿ ಬಿಡು. ಅಯ್ಯೋ ರಿಯಾಗಲ್ಲ, ನನ್ ದೊಡ್ಡ ಮಗಳು ಲಚ್ಚಿಗೆ. ಸರಿ ಕೇಳಿಸ್ಕೋ. ಬಂದೆ. ಬಾಲಚ್ಚಿ, ನಾಯಿ ಕಣ್ಣು, ನರಿ ಕಣ್ಣು, ಕಾಗೆ ಕಣ್ಣು, ಗೂಬೆ ಕಣ್ಣು, ಮಾರಿ ಕಣ್ಣು, ಮಸ್ನಿ ಕಣ್ಣು, ನಮ್ಮ ಮನೆಯವ್ರ ಕಣ್ಣು, ಆದಿ ಬೀದಿಲ್ ಹೋಗೋರ್ ಕಣ್ಣು, ಎಲ್ಲಾ ಕಣ್ಣು ಚಿಟಪಟ ಚಿಟಪಟ ಅಂತ ಸಿಡ್ದೋಗ್ಲಿ. ಥು 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 ಲಚ್ಚಿ, ಥು 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 ಅನ್ನು ಮೂರ್ಸಲ.